ಫೈಟರ್ಗೆ ಬೇಸರ ಶಿವರಾಮೇಗೌಡರ ಅಬ್ಬರ ಬಿಜೆಪಿಗೆ ಸೇರಿದ ಪತಿ ಪತ್ನಿಗೆ ಟಿಕೆಟ್ ನೀಡಿದ ಬಿಜೆಪಿ ನಾಗಮಂಗಲದಲ್ಲಿ ಸುಧಾ ಶಿವರಾಮ್ಗೆ ಬಿಜೆಪಿ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಾಗಮಂಗಲ ಅದೇ ಕುತೂಹಲ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡ್ತಾನೆ ಪ್ರತಿ ವಿಡಿಯೋದಲ್ಲಿ ಫೈಟರ್ ರವಿ ಮಹಿಳಾ ಸಮಾವೇಶ ಮಾಡ್ಸಿದ್ದೇನು ಜನರು ಸೇರ್ಸಿದ್ದೇನು ಪಾರ್ಟಿಗ್ ಬರುವಾಗ ಒಂದಷ್ಟು ವಿರೋಧಗಳು ಎಲ್ಲವನ್ನ ಕ್ಲಿಯರ್ ಮಾಡ್ಕೊಂಡು ಟೇಕ್ ಆಫ್ ಆಗಿದ್ರು ಅರೆ ಟೈತಲ್ಲಿ ಏನೋ ಇಲ್ಲ ನಾನು ಚುನಾವಣೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಇಂಡಿಪೆಂಡೆಂಟ್ ಆಗಿದ್ದಂತ ಶಿವರಾಮೇಗೌಡರು ನೀಟಾಗಿ ಬಂದು ಬಿಜೆಪಿ ಸೇರ್ಕೊಬಿಟ್ರು ಶಿವರಾಮೇಗೌಡ್ರು ಶಿವರಾಮೇಗೌಡರು ಮತ್ತು ಅವ್ರ ಮಗ ಚೇತನ್ ಇಬ್ರು ಕೂಡ ಸೇರ್ಕೊಂಡ್ರು ಅಲ್ಲಿ ಸ್ಪಷ್ಟವಾಗಿ ಚರ್ಚೆ ನಡೀತಿತ್ತು ನೀವು ಹೇಳ್ತಾ ಇದ್ರಿ ಇಲ್ಲ ಅವರ ವೈಫ್ ಗೆ ಟಿಕೆಟ್ ಕೊಟ್ಟರೆ ಒಂದು ವ್ಯತ್ಯಾಸಗಳು ಆಗಬಹುದು ನಾಗಮಂಗಲದಲ್ಲಿ ಅಂತ ಬಿಜೆಪಿ ಅದೇ ಕೆಲಸವನ್ನ ಮಾಡಿದೆ ಈಗ ಎಸ್ ಬಿಜೆಪಿ ಅದೇ ಕೆಲಸವನ್ನ ಮಾಡಿದೆ ಈಗ ಏನಾಗಿತ್ತು ಇದುವರೆಗೂ ಎದುರಾಳಿಗೆ ಶಿವರಾಮೇಗೌಡ ಸುರೇಶ್ ಗೌಡ ಸ್ವಾಮಿ ಫೈಟರ್ ರವಿ ಕಂಡ್ರು ಹೌದು ಈಗ ಫೈಟರ್ ರವಿ ಶಿವರಾಮೇಗೌಡ ರೂಲ್ಡ್ ಔಟ್ ಚಲರಾಯಸ್ವಾಮಿ ಮತ್ತು ಸುರೇಶ್ ಗೌಡರ ಎದುರಾಳಿ ಈಗ ಸುಧಾ ಶಿವರಾಮೇಗೌಡ ಹೌದು ಫೈಟರ್ ಏನ್ ಮಾಡ್ತಾರೆ ನಿಲ್ಬೇಕು ಅನ್ ನಿವ್ರೆ ನಿಲ್ತಾರೆ ಇಲ್ಲಿ ಆಫ್ಟರ್ ನಾಗಮಂಗಲದ ರಣಕಣದಲ್ಲಿ ಮಹಿಳಾ ಅಭ್ಯರ್ಥಿ ಹೊಸ ರೀತಿಯ ಸಂಚಲನ ಶಿವರಾಮೇಗೌಡರು ಎರಡು ಬಾರಿ ಇಂಡಿಪೆಂಡೆಂಟ್ ಎಂ ಎಲ್ ಎ ಆಗಿದ್ರು ಎಂಬತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಇವತ್ತೂ ಕೂಡ ನಾಗಮಂಗ ಯಾರೇ ಹೋಗ್ಲಿ ಅವ್ರಿಗೆ ಊಟ ಹಾಕಿ ಬಸ್ ಚಾರ್ಜ್ ಕೊಟ್ಟು ಕಳಿಸ ಮಹಿಳೆ ಶಾಸಕ ಹೆಂಡತಿ ಅಂದ್ರೆ ಕೆಲವರು ಹತ್ರ ಜನನ ಅಲಸ್ಯ ಎಲ್ಲ ಓಡಾಡ್ತಾರೆ ಅಂತ ಓಟ್ ಕೇಳಕ್ ಹೋಗ್ತಾರೆ ಬರ್ತಾರೆ ಪತಿಯ ಪರ ಪತ್ನಿಯರ ಪ್ರಚಾರ ಆದರೆ ಈ ಮಹಾತಾಯಿ ಸುಧಾ ಶಿವರಾಮೇಗೌಡರು ಶಿವರಾಮೇಗೌಡರು ಶಾಸಕರಾಗಿದ್ದಾಗ ನಂತರದ ದಿನಗಳಲ್ಲಿ ಇವತ್ತೂ ಕೂಡ ಯಾರೇ ಮನೆ ಬಾಗ್ಲೂ ಹೋದ್ರು ಊಟ ಹಾಕಿ ಕಷ್ಟ ಸುಖ ಕೇಳಿ ಕಳ್ಸಂತ ಮಹಾತಾಯಿ ಎರಡನೇದು ಇವ್ರ ತಂದೆ ಕೂಡ ಶಾಸಕರಾಗಿದ್ರು ತುರುವೇಕೆರೆ ನಲ್ಲಿ ಅಂತ ಕೇಳ್ಪಟ್ಟಿದೀನಿ ತುರುವೇಕೆರೆ ಇವ್ರ ತಂದೆ ಕೂಡ ಶಾಸಕರಾಗಿದ್ರು ಅಂತ ಕೇಳ್ಪಟ್ಟಿದೀನಿ ಇವರು ಸಂಸ್ಕಾರ ಈ ಏನೋ ಉದ್ದ ತುಂಡ ಎಡವಟ್ ಮಾಡ್ಕೊಂಡ್ ಶಿವರಾಮೇಗೌಡರು ಎಡವಟ್ ಮಾತಾಡಬಹುದೇನೋ ಈ ಚೇತನ್ನು ಆಚೆ ಈಚೆ ಮಾತಾಡ್ಕೋಬಹುದೇನೋ ಆದ್ರೆ ಸುಧಾ ಶಿವರಾಮೇಗೌಡರು ಪರ ಬಗ್ಗೆ ಯಾರೊಬ್ರು ಸಹ ಯಾರೊಬ್ರು ಸಹ ಒಂದು ಮಾತನ್ನು ತುಟಿಕ್ ಪೆಟ್ಟಿ ಕಣಲ್ಲ ಸುಧಾ ಶಿವರಾಮೇಗೌಡ್ರ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಯಾರು ನಲ್ವತ್ ನಲವತ್ ವರ್ಷ ಮೇಲ್ಪಟ್ಟವರು ಯಾರು ಈ ತೊಂಬತ್ನಾಲ್ಕರಲ್ಲಿ ಇವರಿಗೆ ಓಟ್ ಹಾಕಿದಲ್ಲ ಯಾರು ಶಿವರಾಮೇಗೌಡರ್ ಮನೆ ಬಾಗ್ಲಾಗ ಯಾರ್ಯಾರು ಹೋಗೋರಲ್ಲ ಬೇಕರ್ ಶಿವರಾಮೇಗೌಡ್ರ ಬೈಬೋದು ಚೇತನ್ ಬೈಬಹುದು ಸುಧಾ ಶಿವರಾಮೇಗೌಡ್ರ ಬೈಯಲ್ ಆ ಮಹಾತಾಯಿ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಇದೆ ಇದು ನಾಗಮಂಗ್ಲ ರಾಜಕಾರಣದಲ್ಲಿ ಟ್ವಿಸ್ಟು ಹೌದು ಎರಡನೇದು ಫೈಟರ್ ರವಿ ಬಂದಿದ್ದು ಸುರೇಶ್ ಗೌಡ್ರ ಸೋಲ್ಸ್ಬೇಕು ಅಂತ ನಿಜ ಆದ್ರೆ ಬಿಜೆಪಿ ಮೇಲೆ ಸಂಘಟನೆ ಕೈ ಮೇಲೆ ರವಿಗೊಂದ ಇದ್ ಬಂತು ಮಲ್ಲಿಕಾರ್ಜುನ್ಗೆ ನಾನು ಇಮ್ ಎಲ್ ಎ ಆಗ್ಬೇಕು ಅಂತ ಜನ ರೆಸ್ಪಾನ್ಸ್ ಅವ್ರಿಗೂ ತಲ್ಕಟ್ಟಿತಿ ಅಲ್ಲ ಬರೀ ಇವ್ರೆ ಸುರೇಶ್ ಗೌಡ ಶಿವರಾಮೇಗೌಡ ಸ್ವಾಮಿ ನೋಡೋಣ ಅಂತ ಒಂದು ವೇವ್ ಸೆಟ್ ಆಯ್ತು ಅದೇನ್ ಮಾಡೋದು ಬಿಜೆಪಿ ಬಿಜೆಪಿಯರು ಶಿವರಾಮೇಗೌಡರು ಕರ್ಕ ಬಂದು ವೈಫ್ ಟಿಕೆಟ್ ಕೊಟ್ರಿ ಈಗ ಇದು ಮಜಾ ಇರೋದು ಮೆಂಬರು ಅಲ್ಲ ಈಗ ಸುಧಾ ಶಿವರಾಮೇಗೌಡರು ಮೆಂಬರ್ಶಿಪ್ ತಗೊಂಡಿರಲಿಲ್ಲ ನನ್ಗೆ ಹೌದು ಅವತ್ತು ಪಾರ್ಟಿ ಸೇರಿದಾಗ ನಾನು ಬಿಜೆಪಿ ಆಫೀಸ್ಗೆ ಗೆ ಗೌಡ್ರು ಚೇತನ್ ಚೇತನ್ ಗೌಡ್ರ್ಸೀವ್ ಇದ್ ಮಾಡ್ಕೊಂಡಿದ್ದು ನಿಜ ಇದು ಬಹಳ ಇರೋದು ಟ್ವಿಸ್ಟ್ ಈಗ ನಾಗಮಂಗಲದ ರಾಜಕಾರಣದಲ್ಲಿ ಸುಧಾ ಶಿವರಾಮೇಗೌಡ್ರ ಬಗ್ಗೆ ಎಳ್ಳಷ್ಟು ಯಾರು ಬೆಟ್ಟ ತೋರಿಸಿ ಹಿಂಗೆ ಅಂತ ಮಾತಾಡೋ ಜನ ಇಲ್ಲ ಇಲ್ಲ ರಾಜಕೀಯ ಕಾರಣಕ್ಕೆ ಆ ಮಹಿಳೆಯನ್ನ ವಿರೋಧ ಮಾಡಬಹುದೇನೋ ಆಂಬ ಆ ತಾಯಿನ ಅದ್ಬಿಟ್ರೆ ಸುಧಾ ಶಿವರಾಮೇಗೌಡ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ ಗೌಡ್ರಿಗೂ ಆತರ ಹೆಸರಿಲ್ಲ ಚೇತನ್ಗೂ ಆತರ ಆಸರಿಲ್ಲ ಸುಧಾ ಶಿವರಾಮೇಗೌಡರ ಬಗ್ಗೆ ಆತರದ್ದು ಅಭಿಪ್ರಾಯ ಇದೆ ಬಂದಿರೋದು ಬಡ್ಡಿ ಮಗನ್ ಟ್ವಿಸ್ಟ್ ನಾಗಮಂಗ್ಲದಲ್ಲಿ ಸರಿಯಾಗಿ ಟ್ವಿಸ್ಟ್ ಇದೈತಲ್ಲ ಇದು ಟ್ವಿಸ್ಟ್ ಇರೋದು ಫೈಟರ್ ಏನಾಗ್ಬಿಟ್ಟದು ಇರ್ಬೋದೇನೋ ಎಂ ಎಲ್ ಎ ಜನ ಒಂದಷ್ಟು ಜನ ಕೆಲ್ಸ ನೋಡ್ತಾರೆ ಒಂದಷ್ಟು ಜನ ಹಣ ನೋಡ್ತಾರೆ ಒಂದಷ್ಟು ಜನ ಗುಣ ನೋಡ್ತಾರೆ ಮುನ್ನೂರ ಹಳ್ಳಿಗೆ ಪೈಪ್ಲೈನ್ ಹಾಕೊಂಡ್ ನೀರ್ ಕೊಟ್ಟಂತ ಗಿರಾಕಿ ಎಂ ಎಲ್ ಎ ಶಿವರಾಮೇಗೌಡರು ಅಂತ ಇದೆ ಇವ್ರೇನೋ ಆಟ ಇರ್ಬೋದು ಹಣದ ಇದ್ರಲ್ಲಿ ಬಾಯಿ ತಪ್ಪಿನ ಮಾತಾಡಿರ್ಬೋದೇನೋ ಆದರೆ ಹಣ ವಿಚಾರ ಆಯ್ತಲ್ಲ ಚಲರಾಯಸ್ವಾಮಿಗೆ ಸುರೇಶ್ ಗೌಡ್ರಪ್ಪ ದುಡ್ಡಿದೆ ದೊಡ್ಡ ಮಟ್ಟಿಗೆ ದುಡ್ಡು ಮಾಡ್ಕೊಂಡಿರೋ ಮನುಷ್ಯ ಅಲ್ಲ ಬಟ್ ಹಣ ವಿಚಾರದಲ್ಲೂ ಸ್ಟ್ರಾಂಗು ಕ್ಯಾಂಡಿಡೇಟ್ ಸುಧಾ ಶಿವರಾಮೇಗೌಡರು ವ್ಯಕ್ತಿಗತವಾಗಿ ಸ್ಟ್ರಾಂಗ್ ಅವರ ಪರವಾಗಿ ಚುನಾವಣೆ ಮಾಡೋಕ್ಕೆ ಚೇತನ್ಗೌಡ ಗೌಡ ಶಿವರಾಮೇಗೌಡರು ಸ್ಟ್ರಾಂಗ್ ಸ್ಟ್ರಾಂಗ್ ಈ ಫೈಟರ್ ರವಿ ಏನರ ಕೈ ಜೋಡಿಸಿದ್ರೆ ಜೋಡಿಸಿದರೆ ನಾಗಮಂಗಲದ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಬಹುದು ಗೊತ್ತಿಲ್ಲ ಎಲ್ಲವೂ ಕೂಡ ಫೈಟರ್ ರವಿ ಮೇಲೆ ನಿಂತೈತೆ ಈಗ ಈಗ ನಿಂತಿರ ಫೈಟರ್ ರವಿ ಮೇಲೆ ಫೈಟರ್ ರವಿ ಮೇಲೆ ಫಿನಾಲೆ ಫಲಿತಾಂಶ ನಿರ್ಧಾರ ಆಗತ್ತೆ ಯಾರ ಪರ ಫೈಟ್ ಮಾಡ್ತಾರೆ ಅನ್ನೋದ್ರ ನಾನ್ ಸಂಪರ್ಕ ಮಾಡ್ತೀನಿ ರವಿ ಅವರಿಗೆ ಹೇಳ್ತೀನಿ ಹ್ಮ್ ನೋಡೋಣ ಅಂತ ಈಗಲ್ಲ ನಂತರ ಶಿಕ್ಷಕರ ನಿಮ್ಮ ಪ್ರಕಾರ ನಾಗಮಂಗಲ ರಾಜಕಾರಣ ಏನಾಗುತ್ತೆ ಶಾಸಕರಾಗೋದು ಸುರೇಶ್ ಗೌಡ್ರ ಚಲರಾಯಸ್ವಾಮಿನ ಸುಧಾಶಿವರಾಮೇಗೌಡ್ರ ಏನಾಗುತ್ತೆ ಫೈಟರ್ ರವಿ ಕತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ